ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ನಲ್ಲಿ ಮಾತ್ರ. ಇದು ನೈಟ್ ಡ್ರೆಸ್, ನಾವು ಮಲ್ಗಕ್ ಹೋಗ್ತಾ ಇಲ್ಲ, ಆಚೆ ಎಂಜಾಯ್ ಮಾಡಕ್ ಹೋಗ್ತಾ ಇರೋದು. ಬೇರೆ ನೋಡು. ಸರಿ ಇರು, ನಾನೇ ನೋಡ್ತೀನಿ, ನಾನೇ ಸೆಲೆಕ್ಟ್ ಮಾಡ್ತೀನಿ. ವಾವ್, ಇದು ತುಂಬಾ ಚೆನ್ನಾಗಿದೆ, ವೆರಿ ಕ್ಯೂಟ್. ನೀನ್ ಇದನ್ನೇ ಹಾಕೋ. ನಿನ್ ಡ್ರೆಸ್ ಅಂತೂ ಸೆಲೆಕ್ಟ್ ಆಗೋಯ್ತು, ಈಗ ನನ್ ಡ್ರೆಸ್ ಯಾರು ಸೆಲೆಕ್ಟ್ ಮಾಡ್ತಾರೆ? ನಾನು ಸೆಲೆಕ್ಟ್ ಮಾಡ್ತೀನಿ. ಓಕೆ, ಯಾವ್ದು ಹಾಕೊಳ್ಳಿ? ಇದು ಬೇಡ. ಏನಮ್ಮೋರೆ, ಶೋರೂಮ್ ಅಲ್ಲಿ ಬಿಚ್ಚಿಟ್ಕೊಂಡಂಗೆ ಎಲ್ಲ ಬಿಚ್ಚಿಟ್ಕೊಂಡಿದ್ದೀರಾ, ಏನ್ ವಿಷಯ? ನಾವೆಲ್ಲ ಆಚೆ ಹೋಗ್ತಾ ಇದೀವಿ ಕಮಲಮ್ಮ, ಇವಳ ಡ್ರೆಸ್ ಏನೋ ನಾನ್ ಸೆಲೆಕ್ಟ್ ಮಾಡಿ ಕೊಟ್ಬಿಟ್ಟೆ, ಇವಾಗ ನನ್ ಸಾರಿ ಯಾರು ಸೆಲೆಕ್ಟ್ ಮಾಡ್ತಾರೆ? ಅಯ್ಯೋ, ಯಾವ್ದಾದ್ರೂ ಹಾಕೊಳ್ಳಿ ಅಮ್ಮ, ಚೆನ್ನಾಗಿ ಕಾಣಿಸ್ತೀರಾ. ಹೌದು, ಇದು ನಿನಗೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ. ವಾವ್, ಗುಡ್ ಚಾಯ್ಸ್, ಥ್ಯಾಂಕ್ ಯು. ನಾನು ಇದೇ ಸಾರಿನೇ ಉಟ್ಕೊಳ್ತೀನಿ. ಕಮಲಮ್ಮ, ಚೆನ್ನಾಗಿದೆ ಅಲ್ಲ ಸಾರಿ? ಚೆನ್ನಾಗಿದೆ, ಸೆಲೆಕ್ಟ್ ಮಾಡಿದ್ದು. ಓಹೋ, ರೆಡಿನಾ? ರೆಡಿನಾ? ಇದುವರೆಗೂ ನಾವು ಡ್ರೆಸ್ ಸೆಲೆಕ್ಟ್ ಮಾಡೋದ್ರಲ್ಲೇ ಟೈಮ್ ಹೊರಟೋಯ್ತು. ಅರೆ, ಇದನ್ನೆಲ್ಲ ಅಂಗಡಿಲಿ ಸೆಲೆಕ್ಟ್ ಮಾಡೋ ತಾನೆ ತಂದಿರೋದು, ಮತ್ತೆ ಸೆಲೆಕ್ಟ್ ಮಾಡ್ಬೇಕಾ? ನೋಡು, ನಾನು ಎಷ್ಟು ಬೇಗ ರೆಡಿ ಆಗಿ ಬಂದಿದ್ದೀನಿ. ನಿಮ್ಗೇನು ಗಂಡಸ್ರು, ಯಾವ್ದೋ ಒಂದು ಶರ್ಟ್ ಪ್ಯಾಂಟ್ ಹಾಕೊಂಡ್ರೆ ಸಾಕು, ರೆಡಿ ಆಗ್ಬಿಡ್ತೀರಾ? ನಾವು ಲೇಡೀಸ್, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಕಾನ್ಶಿಯಸ್ ಇರ್ತೀವಿ, ನಮ್ಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಹೌದು, ನಾನು ಕೂಡ ಲೇಡೀಸ್, ನನಗೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆಹಾ, ದೊಡ್ಡ ಲೇಡಿಯವಳು. ಸರಿ, ನಾನು ಹಾಲ್ ಅಲ್ಲಿ ಕೂತಿರ್ತೀನಿ, ಬೇಗ ರೆಡಿ ಆಗಿ ಬನ್ನಿ. ಬೇಗೆಲ್ಲ ಆಗಲ್ಲ, ಇನ್ನು ಡ್ರೆಸ್ ಮಾತ್ರ ಸೆಲೆಕ್ಟ್ ಆಗಿರೋದು, ಇನ್ನು ಹೇರ್ ಸ್ಟೈಲ್ ಆಗ್ಬೇಕು, ಮೇಕಪ್ ಆಗ್ಬೇಕು, ಜ್ಯುವೆಲ್ರಿ ಹಾಕೋಬೇಕು. ಅಬ್ಬಾ, ಎಷ್ಟೆಲ್ಲ ಕೆಲ್ಸ ಇದೆ ಅಲ್ಲಿಗೆ. ಅಲ್ಲ, ಆ ಬ್ರಹ್ಮ ಎಷ್ಟು ಟೈಮ್ ತಗೊಂಡು ನಿಮ್ಮನ್ನ ಸೃಷ್ಟಿ ಮಾಡಿದ್ದಾನೆ? ಆದ್ರೂ ನಿಮ್ಗೆ ಬ್ರಹ್ಮನಿಗಿಂತ ಆ ಲೇಡೀಸ್ ಪಾರ್ಲರ್ ಹೆಂಗಸ್ರ ಮೇಲೆ ನಂಬಿಕೆ ಜಾಸ್ತಿ ಅಲ್ವಾ? ಅದೆಲ್ಲ ನಿಮ್ಗೋಸ್ಕರನೇ ಯಜಮಾನ್ರೆ. ಅಲ್ಲ ಕಮಲಮ್ಮ, ನನ್ ಹೆಂಡ್ತಿ ನೋಡಿ, ಜಸ್ಟ್ ಮುಖ ತೊಳ್ಕೊಂಬಂದ್ರೆ ಸಾಕು, ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ. ಸರಿ, ನಾನು ಹಾಲ್ ಅಲ್ಲಿ ಇರ್ತೀನಿ, ದಯವಿಟ್ಟು ಬೇಗ ಬನ್ನಿ. ಹೇ ಕಂಸು, ಸರಿ ನಡಿ, ಬೇಗ ರೆಡಿ ಆಗಿ ಬರೋಣ. ನಿಮ್ ಅಪ್ಪನಿಗೆ ಯಾವ್ದಾದ್ರು ಕಾಲ್ ಬಂದ್ರೆ ಓಡಿ ಹೋಗ್ತಾರಷ್ಟೇ. ಅಮ್ಮವ್ರೆ, ಯಜಮಾನ್ರು ಎಲ್ಲೂ ಹೋಗಲ್ಲ, ನೀವೇನೇ ಯೋಚನೆ ಮಾಡ್ಬೇಡಿ. ಸರಿ ಸರಿ, ಬಾಬಾ ಹೋಗೋಣ. ಶಿವಗಾಮಿ, ರೆಡಿನಾ? ಹಾ, ಜಸ್ಟ್ 2 ಮಿನಿಟ್ಸ್. ಗಂಡಸ್ರು 2 ಮಿನಿಟ್ಸ್ ಅಲ್ಲಿ ಮನೆಗೆ ಬರ್ತೀವಿ ಅಂದ್ರೆ 2 ನಿಮಿಷದಲ್ಲಿ ಅಲ್ಲದೆ ಹೋದ್ರು 10-15 ನಿಮಿಷದಲ್ಲಿ ಆದ್ರೂ ಮನೆಗೆ ಬರ್ತೀವಿ. ಆದ್ರೆ ಹೆಂಗಸ್ರು 2 ಮಿನಿಟ್ಸ್ ಅಲ್ಲಿ ರೆಡಿಯಾಗಿ ಬರ್ತೀವಿ ಅಂದ್ರೆ 2 hours ಆದ್ರೂ ಬರಲ್ಲ. ಅಣ್ಣ, ಏನು? ಇವತ್ತು ರಾಖಿ ಹಬ್ಬ, ಅದಕ್ಕೆ ನಿನಗೆ ರಾಖಿ ಕಟ್ಟೋಣ ಅಂತ. ಇದೇನಿದು ಹೊಸ ನಾಟಕ? ಯಾರನ್ನ ಹಾಳು ಮಾಡಕ್ ಹೊರಟಿದ್ದೀರಾ? ಓ, ನಿಮ್ಮಮ್ಮ ನಿಮ್ಮ ಮಾವ ಹೇಳ್ಕೊಟ್ಟಿದ್ದ? ನಿಮ್ಗಳ ಯೋಗ್ಯತೆಗೆ ರಾಖಿ ಬೇರೆ ಕೇಳು.
ಅರೆ ಯಾಕಿಷ್ಟು ಚಿಕ್ಕ ದಾರ ತಂದಿದ್ಯಾ? ಒಂದ್ ದೊಡ್ಡ ಹಗ್ಗ ತಂದ್ಬಿಡು, ನನ್ ಕುತ್ತಿಗೆ ಹಾಕಿ ಬಿಗಿದ್ಬಿಡು, ಸತ್ ಹೋಗ್ತೀನಿ. ಅದೇ ತಾನೆ ನಿಮ್ಮೆಲ್ರಿಗೂ ಬೇಕಾಗಿರೋದು. ಅಲ್ಲ, ರಾಖಿ ಅನ್ನೋ ಪವಿತ್ರ ಬಂಧನನ ನಿಮ್ಮ ಕೆಟ್ಟ ಸೀಮ್ಗಳಿಗೆ ಯಾಕೆ ಬಳಸ್ಕೋತಾ ಇದ್ದೀರಾ? ನಾಚಿಕೆ ಆಗ್ಬೇಕು. ಅಣ್ಣ, ನನ್ನ ಕಡೆಯಿಂದ ತಪ್ಪಾಗಿದೆ. ತುಂಬಾ ಸರಿ ನಿನ್ ಮನಸ್ಸಿಗೆ ನೋವಾಗೋ ಹಾಗೆ ನಡ್ಕೊಂಡಿದ್ದೀನಿ. ನಾನ್ ಚಿಕ್ಕೋಳಲ್ವಾ, ನನಗೇನ್ ಗೊತ್ತಾಗುತ್ತೆ ಹೇಳು? ದೊಡ್ಡೋರ್ ಮಾಡೋದನ್ನೇ ನಾವ್ ಫಾಲೋ ಮಾಡ್ತೀವಿ ಅಷ್ಟೇ. ಮೊದ್ಲು ಈ ಮನೆಗೆ ನಾವೆಲ್ಲರೂ ಬಂದಾಗ ಶಿವಗಾಮಿ ಅಕ್ಕಿಯನ್ನ ದ್ವೇಷಿಸ್ತಾ ಇದ್ವಿ. ನೀನು ಹಾಗೆ ಇದ್ದೆ ಅಲ್ವಾ? ನಿನ್ ಮಾತನ್ನ ಕೇಳಿ ನಾನು ದ್ವೇಷಿಸ್ತಾ ಇದ್ದೆ. ಆದ್ರೆ ನೀನಿವಾಗ ಬದಲಾಗಿ ಒಳ್ಳೆಯವನಾಗಿದ್ಯಾ? ನನಗೂ ನಿನ್ ತರನೇ ಆಗ್ಬೇಕು ಅನ್ನೋ ಆಸೆ ಅಣ್ಣ. ಆದ್ರೆ ಏನ್ ಮಾಡೋದು, ಅಮ್ಮ ಮಾವ ಇದಕ್ಕೆ ನನಗೆ ಅವಕಾಶ ಮಾಡಿಕೊಡೋದೇ ಇಲ್ಲ. ಬೇರೆಯವರಿಗೆ ಕೆಟ್ಟದನ್ನ ಮಾಡಿ ಅದರಲ್ಲಿ ಲಾಭನ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ನಮ್ ಬದುಕಿನ ಬಗ್ಗೆ ನೆನೆಸ್ಕೊಂಡ್ರೆ ನನಗೆ ಅಸಹ್ಯ ಆಗ್ತಿದೆ. ನನಗೆ ನಿಮ್ಗಳಿಂದ ಏನು ಬೇಡ. ನಾನು ಓದಿರೋದಕ್ಕೆ ಒಂದ್ 15-20 ಸಾವಿರ ಸಂಬಳ ಕೊಡೋ ಟೀಚರ್ ಕೆಲಸ ಸಿಗತ್ತೆ. ನನ್ನ ಯೋಗ್ಯತೆಗೆ ಸರಿಯಾಗಿರೋ ಹುಡ್ಗನ್ ನೋಡಿ ಮದ್ವೆ ಆಗಿ ನಾನು ಚೆನ್ನಾಗಿರ್ತೀನಿ ಅಣ್ಣ. ಆದ್ರೆ ಅಣ್ಣ, ನನಗ್ ಬೇಕಾಗಿರೋದು ಅಣ್ಣ ಅನ್ನೋ ಒಂದೇ ಒಂದು ಸಂಬಂಧ ಅಣ್ಣ. ನನಗೆ ಅಪ್ಪ ಇಲ್ಲ. ಚಿಕ್ಕೋಳಿರುವಾಗಿಂದನು ನೀನೇ ನನಗ್ ಬೇಕಾಗಿದ್ದೆಲ್ಲ ಕೊಡಿಸ್ತಾ ಇದ್ದೆ. ನಿನ್ನಲ್ಲೇ ನಾನು ನನ್ನ ಅಪ್ಪನ ನೋಡಿದ್ದೀನಿ. ನಿನಗ್ ನೆನ್ಪಿದ್ಯಾ ಅಣ್ಣ, ಎಷ್ಟೋ ಸಲ ನಮ್ ಸ್ಕೂಲಿಗೆ ಟೀಚರ್ ಪೇರೆಂಟ್ಸ್ ಮೀಟಿಂಗಿಗೆ ನೀನೇ ಬರ್ತಾ ಇದ್ದೆ. ನೀನೇ ನನಗೆಲ್ಲ ಆಗಿದ್ದೆ ಅಣ್ಣ.